ಅವ್ರ ಅಪ್ಪನ ಹುಟ್ಟಿದ್ರೆ ಅವನದು ಬಾಸಿತ ಕೇಳ್ಬೇಕಾಯ್ತವನು ಅವ್ರ ಅಪ್ಪನ ಹುಟ್ಟಿದ್ರೆ ಅವನದು ಬಾಸಿತ ಕೇಳ್ಬೇಕಾಯ್ತವನು ಬಾಸು ಅವನ್ನ ಕರ್ಸ್ಕೊತಾರೆ ಉಮಾಪತಿನ ಬಾಸು ಅವ್ರ ಮನೆತ್ರ ಹೋಗಲ್ಲ ಬಾಸು ಅವನ್ನ ಕರ್ಸ್ಕೊತಾರೆ ಉಮಾಪತಿನ ಬಾಸು ಮನೆತ್ರ ಹೋಗಲ್ಲ ಇದು ಉಮಾಪತಿ ಅವರು ವೆಪನ್ಸ್ ಇಟ್ಟಿದ್ರು ದರ್ಶನ್ ಸರ್ ಅಂತಂದು ಅದು ವಾದ ಮಾಡ್ತಿದ್ರು ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು ಬಾಸು ಒಳಗಡೆ ಅವ್ರು ಅಂದ್ಬಿಟ್ಟು ಬೇಜಾರು ಮಾತಾಡ್ತಾವ್ ತಗಡೆ ಪಗಡೆ ಅಂದಾಗ ಮಾತಾಡೋಕ್ಕೆ ಅವನಿಗೆ ಹೆಕ್ತಿ ಇಲ್ಲ ನನ್ನ ಮಗನ ಅವನಿಗೆ ಅವ್ನ ಮಕ್ಕ ನೋಡಿ ನಾ ಬಾಸ್ಗೆ ದುಡ್ಡು ಹಾಕಿಲ್ಲ ರಾಬರ್ಟ್ ಫಿಲಮಲ್ಲಿ ಒಂದಕ್ಕೆ ತ್ರಿಬಲ್ ದುಡ್ಡು ತಗೊಂಡವನೇ ಅಭಿಮಾನಿಗಳ ಹತ್ರ ಅವನ ಅವನ ಅವ್ನು ನೋಡಿ ಯಾರೂ ಬಂದಿಲ್ಲ ಫಿಲಮ್ಗೆ ನಮ್ಮ ಬಾಸ್ನ ನೋಡಿ ಬಂದಿರೋದು ಅಭಿಮಾನಿಗಳು ಪ್ರಶಾಂತ್ ಸಂಬರ್ಗಿ ಅವರು ಅಭಿಮಾನಿಗ ದರ್ಶನ್ ಸರ್ ಅಭಿಮಾನಿಗಳಿಗೆ ದುಡ್ಡು ಕೊಟ್ಟು ಜೈಕಾರ ಹಾಕಿಸ್ಕೋತಾರೆ ಹಾರ ತರಿಸ್ಕೋತಾರೆ ಬಳ್ಳೆ ಕರೆಸ್ಕೋತಾರೆ ಅಂತಂದು ಅದೊಂದು ಹೇಳ್ತಾ ಇದ್ರೆ ಅದ್ರ ಬಗ್ಗೆ ಏನು ಹೇಳ್ತೀರಿ ನೀವು ಮಂಡ್ಯದಲ್ಲಿ 150 ರೂಪಾಯಿ ಕೊಟ್ಟು ಅಜ್ಜಿದ್ದರಿಗೆ ಅನೌನ್ಸ್ ಮಾಡಿಸ್ತವ್ರೆ ಪ್ರಥಮ್ ಅವರು ಕೂಡ ದರ್ಶನ್ ಸರ್ ಫ್ಯಾನ್ಸ್ಗೆ ಏಕವಚನದಲ್ಲಿ ಅಸಭ್ಯವಾಗಿ ಮಾತಾಡಿದ್ದಾರೆ ಅದ್ರ ಬಗ್ಗೆ ನೀವೇನು ಹೇಳ್ತೀರ ಫ್ಯಾನ್ಸ್ ಸರ್ ಅವ್ನ ಮನೆ ಇರೋದು ಇಲ್ಲಿಂದ ಕರೆಕ್ಟಾಗಿ 500 ಮೀಟ್ರು ಒಂದು ನಿಮಿಷಕ್ಕೆ ಅವ್ನಿಗೆ ಏನು ಬೇಕಾದ್ರೆ ಮಾಡ್ಬೋದು ಬಾಸ್ ಒಳಗಡೆ ಅವರೇ ನಮ್ಗೆ ಇವಾಗ ನೋವಿದೆ ಅದನ್ನ ನಾವು ಮುಟ್ಟಕ್ಕಾಗಲ್ಲ ಈಗ ಏನಂದ್ರೆ ಇವಾಗ ಏನಾದ್ರು ನಾವು ಮಾಡೋಕೆ ಹೋದ್ರೆ ಅವನೇ ತಿಕ್ಲಿಗೆ ನಮ್ಮನ್ನ ಪಕ್ಕಲು ನನ್ನ ಮಗ ಅವ್ರಿಗೆ ನಾವು ಏನು ಮಾಡಲ್ಲ ಅಂದ್ರೂ ಕೈ ಕುಕ್ಕೊಂಡು ನಾವು ಡ್ರೀಬಸ್ ಅಭಿಮಾನಿಗಳು ಹೊಡೆದ್ಬಿಟ್ರು ಅಂದ್ಬಿಡ್ತಾನೆ ಅವನು ಅಲ್ಲ ಸರ್ ಇವಾಗ ಅವ್ರ ಮೂವಿ ಪ್ರಮೋಷನ್ಗೆ ಆಗಿರ್ಬೋದು ಅವ್ರ ಮೂವಿ ಪಬ್ಲಿಸಿಟಿ ಆಗಿರ್ಬೋದು ದರ್ಶನ್ ಸರ್ ಬೇಕು ದರ್ಶನ್ ಸರ್ ಫ್ಯಾನ್ಸ್ ಬೇಕು ಈ ತರ ಅವ್ರು ಒಳಗೆ ಹೋದಾಗ ಹಿಂದೆ ಮಾತಾಡಿ ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ಅವ್ನಿಗೆ 10 ಜನ ಬರಲ್ಲ ಸತ್ತಾಗ 10 ಜನ ಸತ್ತಾಗ ಬರಲ್ಲ ಬಾಸ್ಗೆ ನಾವು ಎಲ್ಲೆಲ್ಲಿಂದ ಬಂದ್ರು ಗೊತ್ತಾ ಬಾಸ್ಗೆ ನಾವು ಡೀಸೆಲ್ ಪೆಟ್ರೋಲು ಏನೋ ಒಂದು ಬಂದು ಒಂದು ಹಾಕೊಂಡು ಎಲ್ಲೆಲ್ಲಿಂದ ಬಂದಿದ್ದೀವಿ ಗೊತ್ತಾ ಬಾಸ್ಗೆ ಈಗಲೇ ಇಲ್ಲ ಬಾಸ್ ಹೊರಗಡೆ ಬರಲಿ ಅದೇ ಸರ್ ಬಾಸ್ ಹೇಳ್ತಾರಲ್ಲ ಬಾಸಿಂದೇ 4 ಜನ ತಿಳ್ಕೊಂಡವ್ರೆ ಬಾಸ್ ಏನು ಮಾಡಿದ್ರು ಹೂನಾರ ಹಾಕಿ ಅದು ಹಾಕಿ ಅಂತ ಹೇಳಿಲ್ಲ ಬಾಸು ಅವೆಲ್ಲ ವೇಸ್ಟ್ ಆಗುತ್ತೆ ಇದು ಅಕ್ಕಿ ದಾನ ಎಲ್ಲ ತಂದು ಸಿದ್ಧಗಂಗಾ ಮಠಕ್ಕೆ ಎಷ್ಟು ಟನ್ ದಾನ ಮಾಡೋರು ಗೊತ್ತಾ ಸರ್ ಮಕ್ಳಿಗೆ ಎಷ್ಟೋ ಮಕ್ಳುಗಳು ಡಿ ಬಾಸ್ ಕೊಂಡು ಎಷ್ಟು ಪ್ರಾಣ ಬೀಳ್ತಾರೆ ಗೊತ್ತಾ ಸರ್ ಓದೋ ಮಕ್ಕಳು ಓದೋ ಮಕ್ಳುಗಳು ಮಂಡ್ಯ ಡಿಸ್ಟಿಕ್ಕಲ್ಲಿ ಯಾವುದೋ ಒಂದು ಸ್ಕೂಲ್ಗಳು ಸರಿದಿಲ್ಲ ಒಂದು ತಟ್ಟೆಗಳಿರಲಿಲ್ಲ ಲೋಟಗಳಿರಲಿಲ್ಲ ಆ ಬೋಳಿ ಮಗನಿಗೆ ಹೇಳ್ತೀನಿ ಯಾರೋ ಉಮಾಪತಿ ಶ್ರೀನಿವಾಸ ಗೌಡನಿಗೆ ಅವನು ಬಾಸು ಮನೆ ಹತ್ರ ಬಾಸು ನಮ್ಮ ಮನೆ ಹತ್ರ ಬರೋಕಂತ ಬಾಸು ಅವನ್ನ ಕರ್ಸ್ಕೋತಾರೆ ಉಮಾಪತಿನ ಬಾಸು ಅವ್ರ ಮನೆ ಹತ್ರ ಹೋಗಲ್ಲ ಅವನು ಮಾತಾಡೋದನ್ನ ಕರೆಕ್ಟಾಗಿ ಮಾತಾಡಂತ ಹೇಳಿ ಇವತ್ತು ಬಾಸು ಒಳಗಡೆ ಅವ್ರಂತ ಮಾತಾಡ್ತಾರದಲ್ಲ ಉಮಾಪತಿ ಗೌಡ ಅವನು ಕರೆಕ್ಟಾಗಿ ಮಾತಾಡೋಕೆ ಹೇಳಿ ಸರ್ ಅವನಿಗೆ ಅಜಿತ್ ಅವರಾಗಿರ್ಬೋದು ದಿವ್ಯಾ ವಸಂತ್ ಅವರಾಗಿರ್ಬೋದು ಈ ನ್ಯೂಸ್ ಅವರು ತುಂಬಾ ಕೆಟ್ಟದಾಗಿ ಫ್ಯಾನ್ಸ್ ಗಳಿಗೆ ಆಗಿರ್ಬೋದು ಪಬ್ಲಿಕ್ ಈ ತರ ಮಾತಾಡ್ತಿದ್ದಾರೆ ಹಾಗೆ ದರ್ಶನ್ ಸರ್ ನ ಗಲ್ಲಿಗೆ ಏರಿಸಬೇಕಂತಂದು ವಾದ ನಡೆದಿದೆ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಗಲ್ಲಿಗ ಇಡೀ ಶತಮಾನ ಬಂದ್ರು ನಾ ಚಾಮುಂಡೇಶ್ವರಿ ತಾಯಿ ಇದ್ ಮಾಡ್ಬೇಕು ಆಮೇಲೆ ಇದು ಮೇಲ್ಗಡೆ ದೇವರು ಚಾಮುಂಡೇಶ್ವರಿ ಆಶೀರ್ವಾದ ಇದ್ದೇ ಇದೆ ಯಪ್ಪನ್ಗೆ ಇವತ್ತು ನಾಳೆ ಬಂದೇ ಬರ್ತಾರೆ ಯಾರು ಸರ್ ಹುಬ್ಳಿಲಿ ಬರಾಬರಿ 9 ಸಲ ಇದು ಚಾಕೋದ್ರು ಸೂಚನೆ ಅವ್ನಿಗೆ ಏನು ಮಾಡ್ತೀರಾ ನಿಮ್ಮ ಪ್ರಕಾರ ಹೇಳಿ ಸರ್ ಈಗ ಇಲ್ಲಿ ಏನೋ ತಪ್ಪು ಮಾಡಲಿ ಗಲ್ಲಿಗೆ ಏರಿಸಿದ್ರೆ ಫಸ್ಟ್ ಮನೆ ಕಸ ನಾವು ಕ್ಲೀನಾಗಿ ಹುಡ್ಕೊ ಅಂತೇಳಿ ತಪ್ಪ ಗಲ್ಲಿಗೆ ಏರಿಸಿ ಅದನ್ನಿಸಿ ಅವ್ನಿಗೆ ಏನು ಹಾಕೋಕ್ಕಾಗಲ್ಲ ಫಸ್ಟು ರೇಪ್ ಮಾಡಿದವ್ರಿಗೆ ಅವ್ರಿಗೆ ಗಲ್ಲಿಗೆ ಏರಿಸಿ ಆಮೇಲೆ ಮುಂದಿನ ನೋಡೋಣ ಅಂತ ನನ್ನ ಅನಿಸಿಕೆ ಉಮಾಪತಿ ಗೌಡ ನಾನು ದುಡ್ಡು ಇಕ್ಕಿದ್ದೀನಿ ನಾನು ಅದಕ್ಕಿದ್ದೀನಿ ಇದ್ದಕ್ಕಿದ್ದೆಲ್ಲ ಬಾಸು ಸಾವಿರಾರು ಮಾಡೋರು ಅದ್ರಲ್ಲಿ ಒಂದು ಮಾಡೋನು ಉಮಾಪತಿ ಗೌಡ ಒಂದು ಕುಂಟ್ರು ಗೆಲ್ಪ್ ಮಾಡೋನ ಕುಳ್ಳು ಗೆಲ್ಪ್ ಮಾಡೋನು ಆಲ್ ಟಾಪ್ಲೇಸನ್ ಮಾಡಿಸೋಣ ಯಾರು ಗೆಲ್ಪ್ ಮಾಡೋನು ಉಮಾಪತಿ ಗೌಡ ಬರೀ ದುಡ್ಡು ನನ್ನ ಸಾವುಕಾರ ಅಂತಾನೆ ಅದೇ ಬಾಸು ಕಷ್ಟಪಟ್ಟು ಬಂದು ಬಂದವ್ರೆ ಎಷ್ಟೋ ಕೋಟಿ ಒಂದ್ ವರ್ಷಕ್ಕೆ 3 ಕೋಟಿ ಬೇಕು ಬಾಸ್ಗೆ ಹೆಲ್ಪಿಂಗ್ ಅವ್ರ ಮನೆ ಹತ್ರ ಕುಲ್ರು ಬರ್ತಾರ ಯಾರೋ ಬರ್ತಾರೆ ಅವರು ಒಂದು ಎಲೆಕ್ಷನ್ ಹೋಗೋದು ಒಂದೇ ಒಂದು ವಿಷಯಕ್ಕೆ ಒಂದು MLA ಎಲೆಕ್ಷನ್ ಮಾಡಿದ್ರೆ 1 ಲಕ್ಷ ಇದ್ರೆ 50 ಸಾವಿರ ಕಮ್ಮಿ ಆಗುತ್ತೆ ನನ್ನ ಮನೆ ಹತ್ರ ಬಂದವ್ರಿಗೆ ಅಂತ ಬಾಸ್ ಹೇಳ್ತಾರೆ ಅವ್ನ ಏನ್ ಹೇಳ್ತಾರೆ ಯಾರು ಬಿಟ್ಟಿ ಹೋಗಲ್ಲಮ್ಮ ಅಂತಾನೆ ಉಮಾಪತಿ ಗೌಡ ಯಾರು ಬಿಟ್ಟಿಗೆ ಹೋಗಲ್ಲಮ್ಮ ಅಂತಾರೆ ಬಾಸು ಎಷ್ಟೋ ಹೆಲ್ಪ್ ಮಾಡವ್ರೆ ಅದ್ರ ಒಂದು ಹೆಲ್ಪ್ ಯಾರಾದ್ರೂ ಉಮಾಪತಿ ದೈತಾ ಸರ್